ಹಲೋ ಸ್ಟೂಡೆಂಟ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಬರುವಂಥ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಎರಡನೇ ಭಾಗದ ಎರಡು ಮಾರ್ಕ್ಸ್ನ ಪ್ರಶ್ನೋತ್ತರಗಳನ್ನ ನೋಡೋಣ ಸೊ ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಫಸ್ಟ್ ಭಾಗವನ್ನು ಅಪ್ಲೋಡ್ ಮಾಡಿದ್ದೀವಿ ಸೊ ಆ ಫಸ್ಟ್ ಭಾಗದಲ್ಲಿ ಹದಿನೆಂಟು ಪ್ರಶ್ನೆಗಳಿವೆ ಸೊ ಆ ಪ್ರಶ್ನೆಗಳಲ್ಲಿ ಪಾಯಿಂಟ್ ಆನ್ಸರ್ ಬರೆಯುವಂಥ ಪ್ರಶ್ನೆಗಳಿವೆ ಸೊ ಇವು ನಿಮಗೆ ಪೂರ್ತಿ ಅಂಕಗಳನ್ನ ಅಲ್ಲಿ ಕೊಡುತ್ತೆ ಬೋರ್ಡ್ನಲ್ಲಿ ಯಾಕಂದರೆ ಪಾಯಿಂಟ್ ಬರೆಯೋ ಆನ್ಸರ್ಸ್ಗೆ ಯಾವುದೇ ಮಾರ್ಕ್ಸ್ನ ಕಡಿಯುವಂಥ ಕಂಡೀಷನ್ಸ್ ಇರೋದಿಲ್ಲ ಸೊ ಅದರಲ್ಲಿ ನಿಮಗೆ ಮಿನಿಮಮ್ ಆರು ಪ್ರಶ್ನೆ ಬರುತ್ತೆ ಹದಿನೆಂಟರಲ್ಲಿ ಸೊ ಈಗ ಕೊಡ್ತಿರೋಂಥ ಪ್ರಶ್ನೆಯಲ್ಲಿ ಇನ್ನು ಉಳಿದ ಪ್ರಶ್ನೆಗಳು ಬರುತ್ತೆ ಸೊ ಪೇಪರ್ನಲ್ಲಿ ಒಟ್ಟು ಹದಿನಾಲ್ಕು ಪ್ರಶ್ನೆ ಇರುತ್ತೆ ಎರಡು ಅಂಕದ್ದು ನೀವು ಒಂಬತ್ತು ಉತ್ತರಗಳನ್ನ ಬರೀಬೇಕು ಸೊ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನಾಲ್ಕು ಅಂಕದ ಪಾರ್ಟ್ಸ್ ವಿಡಿಯೋನ ಮತ್ತು ಆರು ಅಂಕದ ಪ್ರಶ್ನೋತ್ತರಗಳ ಬಗ್ಗೆಯೂ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ಸೊ ಪ್ಲೇಲಿಸ್ಟ್ನಲ್ಲಿ ಹೋಗಿ ಸೆಕೆಂಡ್ ಪಿ ಯು ಸಿ ಪ್ಲೇಲಿಸ್ಟ್ನಲ್ಲಿ ನೀವು ನಮ್ಮ ವಿಡಿಯೋಗಳೆಲ್ಲವನ್ನು ಪಡಿಬೋದು ನಿಮಗೆ ನೋಟ್ಸ್ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಸೊ ಅದರಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಸೊ ಆದಷ್ಟು ಹೆಚ್ಚು ಜನ ನಮ್ಮ ಯೂಟ್ಯೂಬ್ ಚಾನೆಲ್ನ ಥ್ಯಾಂಕ್ಸ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಬಳಸಿ ನಮಗೆ ಸಪೋರ್ಟ್ ಮಾಡಿ ಓಕೆ ಈಗ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ ಸೊ ಮೊದಲನೇ ಪ್ರಶ್ನೆ ಸದಾವಕಾಶ ವೆಚ್ಚ ಎಂದರೇನು ಸದಾವಕಾಶ ವೆಚ್ಚ ಎಂದರೆ ಒಂದು ಸರಕು ಹೆಚ್ಚು ಉತ್ಪಾದಿಸಲು ಬಿಟ್ಟು ಕೊಡಬೇಕಾದ ಮತ್ತೊಂದು ಸರಕಿನ ಉತ್ಪಾದನಾ ಮೌಲ್ಯವನ್ನು ಸದಾವಕಾಶ ವೆಚ್ಚ ಎನ್ನುತ್ತೇವೆ ಅಂದರೆ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಅದೇ ಜಾಗದಲ್ಲಿ ಮತ್ತೊಂದು ವಸ್ತುವನ್ನು ಉತ್ಪಾದನೆ ಮಾಡುವ ಅವಕಾಶ ಇರುತ್ತೆ ನಿಮಗೆ ಅದನ್ನು ಬಿಟ್ಟು ಕೊಡಬೇಕಾಗುತ್ತೆ ಯಾಕಂದರೆ ಎರಡು ವಸ್ತುಗಳನ್ನು ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ ಸೊ ಇದನ್ನು ಸದಾವಕಾಶ ವೆಚ್ಚ ಅಂತ ಕರಿತೇವೆ ಉದಾಹರಣೆಗೆ ಒಂದು ಎಕರೆ ಭೂಮಿಯಲ್ಲಿ ನಾಲ್ಕು ಘಟಕದಷ್ಟು ಗೋಧಿ ಉತ್ಪಾದಿಸಬಹುದು ಇಲ್ಲವೇ ಎರಡು ಘಟಕದಷ್ಟು ಹತ್ತಿ ಉತ್ಪಾದಿಸಬಹುದು ಸೊ ಗೋಧಿ ಉತ್ಪಾದನೆಗೆ ಭೂಮಿಯನ್ನು ಬಳಸಿದರೆ ಹತ್ತಿ ಉತ್ಪಾದನೆಯನ್ನು ಬಿಡಬೇಕಾಗತ್ತೆ ಹತ್ತಿ ಉತ್ಪಾದನೆಗಾಗಿ ಸರಕುಗಳನ್ನು ಉತ್ಪಾದ ಹತ್ತಿ ಉತ್ಪಾದನೆಗೋಸ್ಕರ ಭೂಮಿಯನ್ನು ಬಳಸಿದರೆ ಗೋಧಿ ಉತ್ಪಾದನೆಯನ್ನು ಬಿಡಬೇಕಾಗುತ್ತೆ ಸೊ ಇದನ್ನು ಸದಾವಕಾಶ ವೆಚ್ಚ ಅಂತ ಕರಿತೀವಿ ಕೆಳದರ್ಜೆ ಸರಕುಗಳು ಎಂದರೇನು ಉದಾಹರಣೆ ಕೊಡಿ ಸೊ ಕೆಳದರ್ಜೆ ಸರಕುಗಳಂದರೆ ಯಾವುದು ಅದಕ್ಕೆ ಉದಾಹರಣೆ ಕೊಡಿ ಅನುಭೋಗಿಯ ಆದಾಯದೊಂದಿಗೆ ವಿರುದ್ಧ ಸಂಬಂಧ ಹೊಂದಿರುವ ಸರಕುಗಳನ್ನು ಕೆಳದರ್ಜೆ ಸರಕುಗಳು ಎನ್ನುವರು ಉದಾಹರಣೆಗೆ ರಾಗಿ ಸಜ್ಜಿ ನವನಿ ಅನುಭೋಗಿಯ ಆದಾಯಕ್ಕೆ ವಿರುದ್ಧ ಸಂಬಂಧ ಅಂದ್ರೇನು ಸೊ ಈಗ ನಮಗೆ ಹಣದ ತೊಂದರೆ ಇದ್ದಾಗ ನಾವು ಬಳಸುವಂಥ ಸರಕುಗಳೆಲ್ಲ ಕೆಳದರ್ಜೆ ಸರಕುಗಳಿರುತ್ತೆ ಯಾವಾಗ ನಿಮ್ಮ ಬಳಿ ಹಣ ಬರುತ್ತೆ ನೀವು ಆ ಬಳಸುವಂಥ ಸರಕುಗಳನ್ನ ಬಿಟ್ಟು ಹೊಸ ಸರಕುಗಳನ್ನ ಬಳಸ್ತೀರಿ ಸೊ ಆ ಸರಕುಗಳು ಉನ್ನತ ಗುಣಮಟ್ಟದ್ದಿರುತ್ತೆ ಇಲ್ಲಿ ಬೇಕಾಗಿರೋದು ನಮಗೆ ಕೆಳದರ್ಜೆ ಸರಕುಗಳು ಕೆಳದರ್ಜೆ ಸರಕುಗಳಂದ್ರೆ ಯಾವ ಸರಕುಗಳನ್ನು ನೀವು ಆದಾಯ ಬಂದಾಗ ಬಳಸೋದಿಲ್ಲ ನೀವು ಬಳಸೋದಿಲ್ಲ ಅಂದ್ರೆ ವಿರುದ್ಧ ಸಂಬಂಧ ಹೊಂದಿರುತ್ತವೆ ಅಂತಹ ಸರಕುಗಳಿಗೆ ನಾವು ಕೆಳದರ್ಜೆ ಸರಕುಗಳಂತ ಕರಿತೀವಿ ಉದಾಹರಣೆಗೆ ರಾಗಿ ಸಜ್ಜೆ ನವನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬೆಲೆ ಬೇಡಿಕೆ ಸ್ಥಾಪಕತ್ವ ಎಂದರೇನು ಸೊ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆ ಇವುಗಳ ನಡುವಿನ ಸಂಬಂಧವನ್ನು ತಿಳಿಸುವುದೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೆಸರಿನಲ್ಲೇ ಇದೆ ಬೆಲೆ ಬೇಡಿಕೆ ಇವುಗಳ ನಡುವೆ ಸಂಬಂಧ ತಿಳಿಸುವಂತ ನಿಯಮನೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಯಾಕಂದರೆ ವಸ್ತುಗಳ ಖರೀದಿ ಇದನ್ನೇ ನಾವು ಬೇಡಿಕೆ ಅಂತ ಕರಿತೀವಿ ಸೊ ವಸ್ತುಗಳನ್ನ ಖರೀದಿಸುವ ಜನ ಬೆಲೆಯನ್ನು ನೋಡಿ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನ ಖರೀದಿಸ್ತಾರೆ ಸೊ ಬೆಲೆ ಬದಲಾವಣೆ ಆದಂಗೆ ಬೇಡಿಕೆನೂ ಬದಲಾವಣೆ ಆಗುತ್ತೆ ಈ ಬೆಲೆ ಮತ್ತು ಬೇಡಿಕೆ ನಡುವೆ ಒಂದು ರೀತಿಯಾದ ಸಂಬಂಧವಿದೆ ಆ ಸಂಬಂಧ ತಿಳಿಸುವ ವ್ಯವಸ್ಥೆಯನ್ನೇ ನಾವು ಬೆಲೆ ಬೇಡಿಕೆ ಸ್ಥಾಪಕತ್ವ ಅಂತ ಇನ್ನು ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಇಲ್ಲಿ ಶ್ರಮದ ಮಾರುಕಟ್ಟೆ ಅಂದ್ರೆ ಯಾರು ಕಾರ್ಮಿಕರು ಸೊ ಕಾರ್ಮಿಕರನ್ನು ನೀವು ಕೆಲಸಕ್ಕೆ ಯಾವ ರೀತಿ ಕರ್ಕೋತೀರಾ ಅಥವಾ ಕಾರ್ಮಿಕರಿಗೆ ಕೊಡುವಂತ ಸಂಬಳ ಯಾವ ರೀತಿ ನಿರ್ಧಾರವಾಗುತ್ತೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಮೇಲೆ ನಿರ್ಧಾರವಾಗುತ್ತದೆ ಈಗ ಅಂದಾಜಿಗೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಇದೆ ಅದಕ್ಕೆ ನೂರು ಜನ ಕಾರ್ಮಿಕರು ಬೇಕಾಗಿದ್ದಾರೆ ಸೊ ಯಾವುದೋ ಒಂದು ಊರಿದೆ ಅದರಲ್ಲಿ ಐದ್ನೂರು ಜನ ಕಾರ್ಮಿಕರು ಲಭ್ಯ ಇದ್ದಾರೆ ಸೊ ಐದ್ನೂರು ಜನ ಕಾರ್ಮಿಕರಲ್ಲಿ ಇವರಿಗೆ ನೂರು ಜನ ಅವಶ್ಯಕತೆ ಇದೆ ಸೊ ಆ ನೂರು ಜನರಿಗೆ ಇವರು ಆಫರ್ ಮಾಡ್ತಾರೆ ನಾವು ಇಷ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ ಸೊ ಅವಾಗ ಅವರು ಯಾರಿಗೂ ಇಷ್ಟ ಇದೆ ಪಗಾರಕ್ಕೆ ಅಷ್ಟು ಸಂಬಳಕ್ಕೆ ಅವ್ರು ಬರ್ತಾರೆ ಅಂದರೆ ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಮಾರುಕಟ್ಟೆ ಇಲ್ಲಿ ಕೂಲಿ ಅಂದ್ರೆ ಕೆಲಸ ಮಾಡುವಂತ ಶ್ರಮಿಕರು ಸೊ ಇವರನ್ನ ಯಾವ ರೀತಿ ಕೂಲಿಯನ್ನು ಕೊಡ್ತಾರೆ ಅಂದರೆ ಬೇಡಿಕೆ ನೋಡಿ ಪೂರೈಕೆ ನೋಡಿ ಯಾವ ಕೆಲಸಕ್ಕೆ ಎಷ್ಟು ಜನ ಅವಶ್ಯಕತೆ ಇದೆ ಅವರವರ ಕೆಲಸದ ಆಧಾರದ ಮೇಲೆ ಕೂಲಿಯನ್ನು ನಿರ್ಧಾರ ಮಾಡುತ್ತಾರೆ ಇದನ್ನು ಬೇಡಿಕೆ ಮತ್ತು ಪೂರೈಕೆಯನ್ನು ಶಬ್ದವನ್ನು ಬಳಸಿ ನೀವು ಆನ್ಸರ್ ಬರೀಬೇಕಾಗತ್ತೆ ಇನ್ನು ನಂತರದ ಪ್ರಶ್ನೆ ಐದನೇ ಪ್ರಶ್ನೆ ಸರಾಸರಿ ಆದಾಯ ಸೀಮಾಂತ ಆದಾಯಗಳ ಅರ್ಥ ನೀಡಿ ಸರಾಸರಿ ಆದಾಯ ಸೀಮಾಂತ ಆದಾಯಗಳ ಅರ್ಥ ನೀಡಿ ಮೊದಲು ಸರಾಸರಿ ಆದಾಯ ಒಂದು ಉದ್ಯಮ ಘಟಕವು ಸರಕು ಸೇವೆಗಳ ಮಾರಾಟದಿಂದ ಗಳಿಸಿದ ಪ್ರತಿ ಘಟಕದ ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೀವಿ ಸೊ ಯಾವುದೇ ಒಂದು ಘಟಕವನ್ನು ಕಂಪ್ನಿ ಮಾರಿದಾಗ ಅದರಿಂದ ಸಿಗುವಂಥ ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೀವಿ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ಒಟ್ಟು ಒಂದು ಹತ್ತು ಪೆನ್ಗಳನ್ನ ಮಾರಿರ ಅಂತ ತಿಳ್ಕೊಳ್ಳಿ ಆ ಹತ್ತು ಪೆನ್ಗಳಿಗೆ ನೀವು ಐದುನೂರು ರೂಪಾಯನ್ನ ಪಡ್ಕೊಂಡಿದ್ದೀರಿ ಮಾರಾಟದಿಂದ ಬಂದ ಹಣ ಐದುನೂರು ರೂಪಾಯಿ ಸೊ ಹತ್ತು ಪೆನ್ಗಳಿಗೆ ಐದುನೂರು ರೂಪಾಯಿ ಅಂದರೆ ಒಂದು ಪೆನ್ನಿಗೆ ಎಷ್ಟಾಯಿತು ಐವತ್ತು ಸೊ ಪ್ರತಿ ಘಟಕ ಅಂದರೆ ಒಂದೊಂದು ಪೆನ್ನಿಗೆ ಪಡೆದಂತಹ ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೀವಿ ಒಂದು ಉದ್ಯಮ ಘಟಕ ತನ್ನ ಸರಕು ಸೇವೆಗಳ ಹೆಚ್ಚುವರಿ ಮಾರಾಟದಿಂದ ಗಳಿಸುವ ಆದಾಯವನ್ನ ಸೀಮಾಂತ ಆದಾಯ ಅಂತ ಕರಿತೀವಿ ಸೀಮಾಂತ ಆದಾಯ ಅಂದ್ರೆ ಒಂದು ಘಟಕವನ್ನ ಹೆಚ್ಚು ಮಾರಾಟ ಮಾಡಿದಾಗ ದೊರೆಯುವಂತಹ ಆದಾಯ ಈಗ ಉದಾಹರಣೆಗೆ ಅಗಲಿನ ಹೇಳಿದೆ ನಾನು ಹತ್ತು ಪೆನ್ಗಳನ್ನ ಮಾರಾಟ ಮಾಡಲಾಗಿದೆ ಅದಕ್ಕೆ ನಾವು ಐದ್ನೂರು ರೂಪಾಯಿನ ಪಡ್ಕೊಂಡಿದ್ದೀವಿ ಸೊ ಇದು ಒಟ್ಟು ಆದಾಯ ಐದ್ನೂರು ರೂಪಾಯಿ ಅನ್ನೋದು ಸೊ ಐದ್ನೂರನ್ನ ಹತ್ತು ಭಾಗದಲ್ಲಿ ಭಾಗದಾಗ ಹತ್ತನ್ನ ಭಾಗಿಸಿದಾಗ ಬರುವಂತ ಒಂದೊಂದು ಘಟಕದ ಆದಾಯವನ್ನು ಸರಾಸರಿ ಆದಾಯ ಅಂತ ಹೇಳಿದ್ವಿ ಈಗ ನಮ್ಗೆ ಬೇಕಾಗಿರೋದು ಸೀಮಾಂತ ಆದಾಯ ಸೊ ಹದಿನೊಂದನೇ ಪೆನ್ನ ನಾವು ಆರ್ನೂರು ರೂಪಾಯಿ ಮಾರಾಟ ಮಾಡಿದೀವಿ ಅಂತ ತಿಳ್ಕೊಳ್ಳಿ ಹತ್ತು ಪೆನ್ನುಗಳನ್ನು ನಾವು ಐದುನೂರು ರೂಪಾಯಿಗೆ ಮಾರಾಟ ಮಾಡಿದೀವಿ ಹನ್ನೊಂದನೇ ಪೆನ್ನನ್ನು ನಾವು ಆರುನೂರು ರೂಪಾಯಿಗೆ ಮಾರಾಟ ಮಾಡಿದ್ದೀವಿ ಸೊ ಹೆಚ್ಚಾಗಿರುವಂಥ ಘಟಕ ಒಂದು ಹೆಚ್ಚಾಗಿರುವಂಥ ಆದಾಯ ನೂರು ರೂಪಾಯಿ ಐದುನೂರಿಂದ ಆರ್ನೂರು ರೂಪಾಯಿ ಈ ಹೆಚ್ಚಾಗಿರುವ ಆದಾಯವನ್ನೇ ನಾವು ಏನಂತ ಕರಿತೀವಿ ಸೀಮಾಂತ ಆದಾಯ ಅಂತ ಕರಿತೀವಿ ಹೆಚ್ಚುವರಿ ಘಟಕದಿಂದ ಬರುವ ಆದಾಯವನ್ನು ಸೀಮಾಂತ ಆದಾಯ ಅಂತ ಕರಿತೀವಿ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ ಯಾಕೆ ಜನರಿಗೆ ವಿದೇಶಿ ವಿನಿಮಯ ಅಂದರೆ ವಿದೇಶದ ಕರೆನ್ಸಿ ಅವಶ್ಯಕತೆ ಇದೆ ಬೇರೆ ದೇಶದ ಕರೆನ್ಸಿ ನಮ್ಗೆ ಯಾಕೆ ಬೇಕು ಈಗ ಜಪಾನ್ ಕರೆನ್ಸಿ ಏನ್ ಇದೆ ಅಮೆರಿಕ ಕರೆನ್ಸಿ ಡಾಲರ್ ಇದೆ ರಷ್ಯಾದ ಕರೆನ್ಸಿ ರೂಬೆಲ್ ಇದೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕರೆನ್ಸಿಗಳಿದೆ ಸೊ ಈ ಕರೆನ್ಸಿಗಳಿಗೆ ವಿದೇಶಿ ವಿನಿಮಯ ದರ ಅಂತ ಕರಿತೀವಿ ಇದ್ರ ಅವಶ್ಯಕತೆ ಏನು ಅಂತ ಪ್ರಶ್ನೆ ಕೇಳಿದಂತೆ ಜನರು ಏಕೆ ಬಿಡುತ್ತಾರೆ ವಿದೇಶಿ ವಿನಿಮಯ ದರವನ್ನು ಯಾಕೆ ಬಿಡ್ತಾರೆ ಅಂದ್ರೆ ಜನ ವಿದೇಶಗಳಲ್ಲಿ ಪ್ರವಾಸ ಕೈಗೊಳ್ಳಲು ವಿದೇಶಗಳಲ್ಲಿ ವ್ಯವಹಾರ ಕೈಗೊಳ್ಳಲು ವಿದೇಶದಲ್ಲಿ ಆಸ್ತಿ ಖರೀದಿಸಲು ವಿದೇಶಕ್ಕೆ ಹಣ ವರ್ಗಾವಣೆ ಮಾಡಲು ಸೊ ವಿದೇಶದೊಳಗೆ ನೀವು ಏನಾದರೂ ಪ್ರವಾಸ ಮಾಡಬೇಕಂದ್ರೆ ಇಲ್ಲಿಯ ಗಾಂಧಿ ನೋಟು ಅಲ್ಲಿ ನಡೆಯಲ್ಲ ಸೊ ಅಲ್ಲಿ ಕರೆನ್ಸಿ ನಮಗೆ ಬೇಕು ವಿದೇಶಗಳಲ್ಲಿ ವ್ಯವಹಾರ ಮಾಡಬೇಕಂದ್ರೆ ಅಂದರೆ ಏನಾದರೂ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ಅಲ್ಲಿ ಕರೆನ್ಸಿ ಬೇಕು ವಿದೇಶಗಳಲ್ಲಿ ಆಸ್ತಿ ಖರೀದಿಸಬೇಕಂದ್ರೆ ನೀವು ಪ್ರಾಡಕ್ಟ್ ಖರೀದಿಸಿ ಮಾಡಬೇಕಂದ್ರೆ ಅಲ್ಲಿ ಕರೆನ್ಸಿ ನಮಗೆ ಬೇಕು ವಿದೇಶಗಳಲ್ಲಿ ಹಣ ವರ್ಗಾವಣೆ ಮಾಡಬೇಕಂದ್ರೂ ಕೂಡ ನಮಗೆ ವಿದೇಶಿ ಕರೆನ್ಸಿ ಬೇಕು ಇನ್ನು ಏಳನೇ ಪ್ರಶ್ನೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲ ಹಾಗೂ ತಂತ್ರಜ್ಞಾನ ಬಳಸಿಕೊಂಡು ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆ ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು ಸೊ ದೇಶವೊಂದರೊಳಗಿರುವಂತಹ ಲಭ್ಯವಿರುವ ಸಂಪನ್ಮೂಲ ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದಲ್ಲಿ ಒಂದು ಸಾವಿರ ಎಕರೆ ಭತ್ತ ಬೆಳೆಯುವಂತಹ ಭೂಮಿ ಇದೆ ಅಂತ ತಿಳ್ಕೊಳ್ಳಿ ಸಾವಿರ ಎಕರೆ ಭತ್ತದ ಭೂಮಿ ಸೊ ಆ ಸಾವಿರ ಎಕರೆ ಬಿತ್ತಾಕೋ ಮತ್ತು ಆ ಬಿತ್ತಿದಂತಹ ಫಸಲನ್ನು ಕಟ್ ಮಾಡುವಂತಹ ಯಂತ್ರಗಳಿದೆ ಅದೇ ತಂತ್ರಜ್ಞಾನ ಇವೆರಡನ್ನು ಬಳಸಿಕೊಂಡು ನಾವು ಎಷ್ಟು ಮಟ್ಟದ ಉತ್ಪಾದನೆ ಮಾಡಬಹುದು ಸರಕುಗಳನ್ನ ಇದನ್ನು ತಿಳಿಸುವುದೇ ಉತ್ಪಾದನಾ ಸಾಧ್ಯತಾ ಗಡಿ ಇನ್ನು ಏಕತಾನಾತ್ಮಕ ಒಲವು ಅಥವಾ ಇದನ್ನು ಏಕಾತ್ಮಕ ಒಲವು ಅಂತಲೂ ಕರೀತಾರೆ ಏಕತಾನಾತ್ಮಕ ಒಲವು ಎಂದರೇನು ವಿವೇಚನಾಶೀಲನಾದ ಅನುಭೋಗಿ ಯಾವಾಗಲೂ ಎತ್ತರದ ಉದಾಸೀನ ವಕ್ರ ಆಯ್ಕೆ ಮಾಡಿಕೊಳ್ಳುತ್ತಾನೆ ಇದನ್ನು ಏಕತಾನಾತ್ಮಕ ಒಲವು ಅಂತ ಕರಿತಾರೆ ಸೊ ಅನುಭೋಗಿ ವಿವೇಚನಾಶೀಲ ಅಂದ್ರೆ ಜಾಣನಿದ್ದಂದ್ರೆ ಸೊ ಆ ವ್ಯಕ್ತಿ ಯಾವಾಗಲೂ ತನಗೆ ಹೆಚ್ಚು ತೃಪ್ತಿ ನೀಡುವ ಸರಕುಗಳನ್ನೇ ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ತಾನೆ ಸೊ ಹೆಚ್ಚು ತೃಪ್ತಿ ಕೊಡುವಂಥ ಸರಕುಗಳನ್ನ ಜಾಣನಾದ ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆಯನ್ನೇ ನಾವು ಏಕತಾನಾತ್ಮಕ makawalau antakari TV ಬೇಡಿಕೆ ನಿಯಮವನ್ನು ತಿಳಿಸಿ ಇತರ ಅಂಶಗಳು ಸ್ಥಿರವಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನು ಬೇಡಿಕೆ ನಿಯಮ ಎನ್ನುವರು ಸೊ ಮಾರುಕಟ್ಟೆಯಲ್ಲಿ ಏನಿದೆ ಸೊ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಏರ್ತಾ ಹೋದರೆ ನಾವು ತಗೊಳ್ಳೋ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆ ಅವಷ್ಟು ಬೆಲೆಯನ್ನು ಕೊಟ್ಟು ತಗೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿ ಇರಲ್ಲ ಬೆಲೆ ಏರಿದಾಗ ತಗೊಳ್ಳೋವಂಥ ಸಂಖ್ಯೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆದಾಗ ತಗೊಳ್ಳೋ ಸಂಖ್ಯೆ ಹೆಚ್ಚಾಗುತ್ತೆ ಈ ನಿಯಮವನ್ನೇ ಬೇಡಿಕೆ ನಿಯಮ ಅಂತ ಕರಿತೀವಿ ಸಮ ಉತ್ಪನ್ನ ರೇಖೆ ಎಂದರೇನು ಸಮ ಉತ್ಪನ್ನ ರೇಖೆ ಎಂದರೇನು ಒಂದೇ ಮಟ್ಟದ ಉತ್ಪನ್ನವನ್ನು ನೀಡುವ ಎರಡು ಉತ್ಪಾದನಾಂಗಗಳ ಸಂಭವನೀಯ ಸಂಯೋಜನೆಯ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳ ಸಂಭವನೀಯ ಸಂಯೋಜನೆಯನ್ನ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಸಮ ಉತ್ಪನ್ನ ರೇಖೆ ಅಂದರೆ ಎರಡು ಸರಕುಗಳನ್ನು ಎರಡು ಉತ್ಪಾದನಾಂಗ ಬಳಸ್ತೀವಿ ಉತ್ಪಾದನಾಂಗ ನಾಲ್ಕಿದೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡು ಉತ್ಪಾದನಾಂಗವನ್ನು ಬಳಸಿ ನೀವು ವಸ್ತುಗಳನ್ನು ಉತ್ಪಾದಿಸುವಾಗ ಉತ್ಪಾದನಾಂಗ ಎಷ್ಟೇ ಬದಲಾಯಿಸಿದ್ರು ಕೂಡ ಉತ್ಪಾದನೆ ಒಂದೇ ಮಟ್ಟದಲ್ಲಿ ಬರಬೇಕು ಇದನ್ನೇ ನಾವು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಇನ್ನು ನೆಕ್ಸ್ಟು ವ್ಯತ್ಯಾಸದ ಮೇಲೆ ಪ್ರಶ್ನೆ ಕೇಳ್ತಾರೆ ಎರಡು ಅಂಕಕ್ಕೆ ಬಾಹ್ಯತೆ ಸಾರಿ ಇದು ಮಿಸ್ಟೇಕ್ ಇಲ್ಲಿ ಬಾಹ್ಯತೆ ಎಂದರೇನು ಒಬ್ಬ ವ್ಯಕ್ತಿ ಇತರ ವ್ಯಕ್ತಿಗಳಿಗೆ ಒಂದು ಉದ್ಯಮ ಘಟಕ ಇತರ ಉದ್ಯಮ ಘಟಕಗಳಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಎನ್ನುವರು ಈಗ ವ್ಯತ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಬಜೆಟ್ ರೇಖೆ ಈಗ ಎರಡು ಅಂಕದನ್ನ ಮೂರು ಭಾಗ ಮಾಡ್ಕೊಳ್ಳಿ ಪಾಯಿಂಟಿನ್ ಕ್ವಶನ್ ಆನ್ಸರ್ ಮೊದಲು ಓದಿ ಹದಿನಾ ಹದಿನೆಂಟು ಪ್ರಶ್ನೆಗಳಿದೆ ಹದಿನೆಂಟು ಪ್ರಶ್ನೋತ್ತರಗಳಲ್ಲಿ ನಿಮಗೆ ಮಿನಿಮಮ್ ಆರು ಪ್ರಶ್ನೆಗಳು ಬರುತ್ತೆ ಎರಡನೇದ್ದು ಎಂದರೇನು ಅಂತ ಓದುವಂಥ ಪ್ರಶ್ನೋತ್ತರಗಳು ಸೊ ಈ ಎಂದರೇನು ಪ್ರಶ್ನೋತ್ತರಗಳಲ್ಲಿ ಮಿನಿಮಮ್ ನಿಮಗೆ ಮೂರು ಪ್ರಶ್ನೆಗಳು ಬಂದೇ ಬರುತ್ತೆ ಅವು ಹತ್ತು ಪ್ರಶ್ನೆಗಳಿದೆ ಇನ್ನು ವ್ಯತ್ಯಾಸ ನಾಲ್ಕು ವ್ಯತ್ಯಾಸ ಇದೆ ಇದರಲ್ಲಿ ಎರಡು ವ್ಯತ್ಯಾಸ ಬರುತ್ತೆ ನೀವು ಆಲ್ಮೋಸ್ಟ್ ಎಲ್ಲ ಟೂ ಅನ್ನು ಪೂರ್ತಿ ಅಂಕಗಳನ್ನು ಇದರಿಂದ ಗಳಿಸ್ತೀರಾ ಬಜೆಟ್ ರೇಖೆ ಬಜೆಟ್ ಗಣ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ಮೊದಲಿಗೆ ಬಜೆಟ್ ರೇಖೆ ಅದರ ಅರ್ಥ ಬರಿಬೇಕಾಗುತ್ತೆ ಬಜೆಟ್ ಗಣದಲ್ಲಿ ಅದರ ಅರ್ಥ ಬರಿಬೇಕಾಗುತ್ತೆ ಎರಡನೇ ವ್ಯತ್ಯಾಸ ಇದರ ಸಮೀಕರಣ ಅದರ ಸಮೀಕರಣ ಸೊ ಸೂತ್ರಗಳನ್ನು ಬರೆಯೋದ್ರ ಮೂಲಕ ನಾವು ವ್ಯತ್ಯಾಸವನ್ನು ಬರಿಬೋದು ಎರಡು ವ್ಯತ್ಯಾಸ ಬರಿಬೇಕಾಗುತ್ತೆ ಎರಡು ಅಂಕಕ್ಕೆ ಬಜೆಟ್ ರೇಖೆ ಅಂದ್ರೇನು ಬಜೆಟ್ ರೇಖೆ ಅನುಭೋಗಿ ಆದಾಯಕ್ಕೆ ಸರಿಸಮಾನವಾದ ವೆಚ್ಚವನ್ನು ಹೊಂದಿರುವ ಎಲ್ಲ ಸಂಯೋಜನೆಯನ್ನು ಒಳಗೊಂಡಿರುವ ರೇಖೆಯನ್ನೇ ಬಜೆಟ್ ರೇಖೆ ಅಂತ ಕರಿತೀವಿ ಬಜೆಟ್ ಗಣ ಅಂದ್ರೇನು ಬಜೆಟ್ ರೇಖೆಗಳ ಗಣ ಎಂದರೆ ಅನುಭೋಗಿ ಆದಾಯಕ್ಕೆ ಸಮನಾದ ಗುಂಪುಗಳು ಮತ್ತು ಆದಾಯದ ಒಳಗಿರುವ ಇನ್ನಿತರ ಗುಂಪುಗಳನ್ನು ಒಳಗೊಂಡಿರುತ್ತದೆ ಇನ್ನು ಸಮೀಕರಣ ಬರೀಬೇಕಂದ್ರೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ ಈಕ್ವಲ್ ಟು ಎಮ್ ಅಂತ ಬರಿತೀವಿ ಇಲ್ಲಿ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ ಈಕ್ವಲ್ ಟು ಆರ್ ಲೆಸ್ ದಾನ್ ಎಮ್ ಅಂತ ಬರಿತೀವಿ ಸೊ ಇದಿಷ್ಟು ಬಜೆಟ್ ರೇಖೆ ಬಜೆಟ್ಗಳ ನಡುವಿನ ವ್ಯತ್ಯಾಸ ಎರಡರದು ಅರ್ಥ ಬರೀರಿ ಮೊದಲು ಎರಡರದು ಫಾರ್ಮುಲಾ ಬರೀರಿ ಇದ್ರ ಮೂಲಕ ನೀವು ವ್ಯತ್ಯಾಸಕ್ಕೆ ಎರಡು ಅಂಕಗಳನ್ನ ಪಡಿಬಹುದು ನೈಜ ನಾಮ ಮಾತ್ರ ಮತ್ತು ನೈಜ ಜಿ ಡಿ ನಡುವಿನ ವ್ಯತ್ಯಾಸ ಮೊದಲೇದು ನಾಮ ಮಾತ್ರ ಜಿ ಡಿ ಪಿ ಸೊ ನಾಮ ಮಾತ್ರ ಜಿ ಡಿ ಪಿ ನೈಜ ಜಿ ಡಿ ಪಿ ಇವುಗಳ ನಡುವಿನ ವ್ಯತ್ಯಾಸ ನಾಮ ಮಾತ್ರ ಜಿ ಡಿ ಪಿ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರ್ಮಾನವನ್ನ ನಾಮ ಮಾತ್ರ ಜಿ ಡಿ ಪಿ ಅಂತ ಕರಿತೀವಿ ನೈಜ ಜಿ ಡಿ ಪಿ ಏನಂದ್ರೆ ಒಂದು ಆಧಾರ ವರ್ಷದಲ್ಲಿ ರಾಷ್ಟ್ರೀಯ ವರ್ಮಾನವನ್ನು ವ್ಯಕ್ತಪಡಿಸುವುದನ್ನ ನೈಜ ಜಿ ಡಿ ಪಿ ಅಂತ ಕರಿತೀವಿ ನಾಮ ಮಾತ್ರ ಅಂದ್ರೆ ಹೆಸರಿಗೆ ಮಾತ್ರ ಸೊ ಇದನ್ನು ಏನ್ ಮಾಡ್ತೀವಿ ಅಂದಾಜು ಮಾಡಿರ್ತೀವಿ ಎದ್ರ ಮೇಲೆ ಈಗಿರುವಂತಹ ಬೆಲೆಗಳಲ್ಲಿ ಅಂದಾಜು ಮಾಡಿರ್ತೀವಿ ಇಷ್ಟ ಆಗ್ಬಹುದು ಅಂತ ಅಂದಾಜು ಮಾಡಿರ್ತೀವಿ ಆದ್ರೆ ನೈಜ ಜಿ ಡಿ ಪಿ ಹಾಗಲ್ಲ ಇದನ್ನ ಒಂದು ಹಿಂದಿನ ವರ್ಷವನ್ನ ಆಧಾರವಾಗಿಟ್ಟುಕೊಂಡು ಈ ವರ್ಷ ನಮ್ಮ ಜಿ ಡಿ ಪಿ ಬೆಳಿತೋ ಇಳಿತೋ ಇದನ್ನ ಕಂಡಿಡ್ತೀವಿ ಸೊ ಇದನ್ನ ನೈಜ ಜಿ ಡಿ ಪಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಮೂರನೇ ವ್ಯತ್ಯಾಸ ಅನುಭೋಗಿ ಸರಕು ಬಂಡವಾಳ ಸರಕು ನಡುವಿನ ವ್ಯತ್ಯಾಸ ತಿಳಿಸಿ ಅನುಭೋಗಿ ಸರಕುಗಳಂದರೆ ಯಾವುದು ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳನ್ನು ಅನುಭೋಗಿ ಸರಕುಗಳಂತ ಕರಿತೀವಿ ಅಂದರೆ ಅನುಭೋಗಿ ತನಗೆ ಅನುಭೋಗಿಸುವುದಕ್ಕೋಸ್ಕರ ತಾನು ಉಪಯೋಗಿಸುವುದಕ್ಕೋಸ್ಕರ ಏನು ಖರೀದಿ ಮಾಡ್ತಾನೆ ಆ ಎಲ್ಲ ಸರಕುಗಳು ಅನುಭೋಗಿ ಸರಕುಗಳು ಅದೇ ಬಂಡವಾಳ ಸರಕುಗಳು ಇತರ ಸರಕುಗಳ ಉತ್ಪಾದನೆಗಾಗಿ ಅಂದರೆ ಮತ್ತೊಂದು ಈಗ ನೀವೇನಾದರೂ ಒಂದು ನೋಟ್ಬುಕ್ನ ಪೆನ್ನನ್ನು ನೀವು ಮಾರ್ಕೆಟಿಂದ ತಂದರೆ ಅದು ಅನುಭೋಗಿ ಸರಕು ಆಗುತ್ತೆ ಯಾಕಂದರೆ ನೀವು ಅದನ್ನು ನೇರವಾಗಿ ಅನುಭೋಗಿಸ್ತೀರಾ ಅದೇ ನೀವು ಒಂದು ಜೆರಾಕ್ಸ್ ಮಷೀನ್ ತಂದ್ರೆ ಅದು ನಿಮಗೆ ಉಪಯೋಗಕ್ಕಲ್ಲ ನೀವು ಜೆರಾಕ್ಸ್ ಮಾಡಿದ್ರಿಂದ ಪ್ರಿಂಟ್ ತೆಗಿತೀರ ಅದು ಅನುಭೋಗಿ ಸರಕಾಗಲ್ಲ ಅದು ಬಂಡವಾಳ ಸರಕು ಆಗುತ್ತೆ ಇತರ ಸರಕುಗಳನ್ನು ಉತ್ಪಾದನೆ ಮಾಡಲು ಬಳಸುವಂತಹ ಸರಕುಗಳು ಬಂಡವಾಳ ಸರಕುಗಳು ಅನುಭೋಗಕ್ಕಾಗಿ ಬಳಸುವಂತಹ ಸರಕುಗಳು ಅನುಭೋಗಿ ಸರಕುಗಳು ಸೊ ಅನುಭೋಗಿ ಸರಕುಗಳಿಗೆ ಗುಣ ಯಾವುದಿರುತ್ತೆ ಬಯಕೆಯನ್ನು ನೇರವಾಗಿ ತೃಪ್ತಿಪಡಿಸುವಂತಹ ಗುಣ ಇರುತ್ತೆ ಬಂಡವಾಳ ಸರಕುಗಳಿಗೆ ತೃಪ್ತಿ ನೀಡುತ್ತೆ ಅದು ಕೂಡ ಆದರೆ ಪರೋಕ್ಷವಾಗಿರುತ್ತೆ ನೇರವಾಗಿರಲ್ಲ ಅದರ ತೃಪ್ತಿ ಮೂರನೇ ವ್ಯತ್ಯಾಸ ಅನುಭೋಗಿಗಳ ಸರಕುಗಳಿಗೆ ಪ್ರಾಥಮಿಕ ಬೇಡಿಕೆ ಇರುತ್ತೆ ಅಂದರೆ ಮೊದಲನೇ ಬೇಡಿಕೆ ಇರುತ್ತೆ ನೇರ ಬೇಡಿಕೆ ಇರುತ್ತೆ ಬಂಡವಾಳ ಸರಕುಗಳಿಗೆ ಉತ್ಪತ್ತಿ ಬೇಡಿಕೆ ಇರುತ್ತೆ ಅಲ್ಲಿ ಉತ್ಪಾದನೆ ಅವಶ್ಯಕತೆ ಬಿದ್ದಾಗ ಜೆರಾಕ್ಸ್ ಜನರ ಜೆರಾಕ್ಸನ್ನು ಬಾಳು ನೀಡಿದ್ದಾಗ ಜೆರಾಕ್ಸ್ ಮಷಕ್ಷಿನ್ ಸೇಲ್ ಆಗುತ್ತೆ ಈ ರೀತಿ ಇನ್ನು ನಾಲ್ಕನೇ ವ್ಯತ್ಯಾಸ ಚಾಲ್ತಿ ಖಾತೆ ಬಂಡವಾಳ ಖಾತೆ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ಚಾಲ್ತಿ ಖಾತೆ ಬಂಡವಾಳ ಖಾತೆ ಎರಡು ಖಾತೆಗಳು ಎಲ್ಲಿ ಬರುತ್ತೆ ವಿದೇಶಿ ವ್ಯಾಪಾರದಲ್ಲಿ ಬರುತ್ತೆ ನೀವು ವಿದೇಶದೊಂದಿಗೆ ವ್ಯಾಪಾರ ಮಾಡಿದಾಗ ಅದನ್ನು ಬರೆದಿಡಲು ತೆಗೆಯುವಂಥ ಎರಡು ಖಾತೆಗಳಿವೆ ವಿದೇಶಿ ವ್ಯಾಪಾರದ ಖಾತೆಗಳು ಚಾಲ್ತಿ ಖಾತೆ ಬಂಡವಾಳ ಖಾತೆ ಮೊದಲು ಚಾಲ್ತಿ ಖಾತೆ ಒಂದು ಗೊತ್ತಾದ ಅವಧಿಯಲ್ಲಿ ದೇಶವು ವಿದೇಶಗಳೊಂದಿಗೆ ಮಾಡುವ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ದಾಖಲಿಸುವ ಖಾತೆಗೆ ಚಾಲ್ತಿ ಖಾತೆ ಅಂತ ಕರಿತೀವಿ ಒಂದು ದೇಶ ಬೇರೆ ಜೊತೆ ವ್ಯಾಪಾರ ಮಾಡಿದಾಗ ಆ ವ್ಯಾಪಾರ ಏನಾದರೂ ಏನಂದ್ರೆ ಆ ವ್ಯಾಪಾರ ಏನಾದರೂ ಸರಕು ಅಥವಾ ಸೇವೆಗೆ ಸಂಬಂಧಪಟ್ಟಿದ್ರೆ ಅದನ್ನು ಬರೆದಿಡುವ ಖಾತೆಯೇ ಚಾಲ್ತಿ ಖಾತೆ ಒಂದ್ ವೇಳೆ ಆ ವ್ಯಾಪಾರ ಏನಾದರೂ ಸರಕು ಸೇವೆಗಳಿಗೆ ಸಂಬಂಧ ಇರಲಾರ್ದೇ ಬರೀ ಹಣಕಾಸಿಗೆ ಸಂಬಂಧಪಟ್ಟಿದ್ರೆ ಅಂದರೆ ಸಾಲಗಳು ಅನುದಾನಗಳು ಪರಿಹಾರಗಳು ಇವುಗಳಿಗೆ ಸಂಬಂಧಪಟ್ಟಿದ್ರೆ ಅದನ್ನು ನಾವು ಏನಂತ ಯೂಸ್ ಮಾಡ್ತೀವಿ ಬಂಡವಾಳ ಖಾತೆ ಅಂತ ಬಳಸ್ತೀವಿ ಸೊ ನೆಕ್ಸ್ಟು ಚಾಲ್ತಿ ಖಾತೆಯನ್ನ ಆದಾಯ ಬದಲಾವಣೆ ಮಾಡಲು ಬಳಸ್ತಾರೆ ಬಂಡವಾಳ ಖಾತೆಯನ್ನ ಬಂಡವಾಳ ಸಂಗ್ರಹಣೆ ಮಾಡಲು ಬಳಸ್ತಾರೆ ಸೊ ಇದಿಷ್ಟು ನೀವು ನೆನ್ಪಿಡ್ಕೋಬೇಕಾಗಿರುವಂತಹ ಆಪ್ಷನ್ಸ್